ವಿಜಯಪುರ ಜಿಲ್ಲಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಇಂದು ಕೂಡ 380 ಜನರಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ದೃಢಪಟ್ಟಿದೆ. ತಾಲೂಕುವಾರು ವಿವರಗಳನ್ನು ನೋಡೋದಾದ್ರೆ ವಿಜಯಪುರ ಗ್ರಾಮೀಣದಲ್ಲಿ 26, ನಗರದಲ್ಲಿ 79, ತಿಕೋಟಾ 3, ಬಬಲೇಶ್ವರದಲ್ಲಿ 12, ಬಸವನ ಬಾಗೇವಾಡಿಯಲ್ಲಿ 34, ಕೊಲ್ಹಾರದಲ್ಲಿ 17, ನಿಡುಗುಂದಿಯಲ್ಲಿ 9, ಇಂಡಿಯಲ್ಲಿ 32, ಚಡಚಣದಲ್ಲಿ 26, ಮುದ್ದೆಬಿಹಾಳದಲ್ಲಿ 45, ತಾಳಿಕೋಟೆಯಲ್ಲಿ 13, ಸಿಂದಗಿಯಲ್ಲಿ 63, ದೇವರ ಹಿಪ್ಪರಿಗೆಯಲ್ಲಿ 3 ಸೇರಿದಂತೆ ಉಳಿದ ಜಿಲ್ಲೆಯ 18 ಜನ ಸೇರಿದಂತೆ ಒಟ್ಟು 380 ಜನರಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ದೃಢಪಟ್ಟಿದೆ ಎಂದು ಜಿಲ್ಲಾ ಹೆಲ್ತ್ ಬುಲೆಟಿನ್ನಲ್ಲಿ ಮಾಹಿತಿ ಲಭ್ಯವಾಗಿದೆ. ಇದೀಗ ಜಿಲ್ಲಾದ್ಯಂತ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 30,774 ಏರಿಕೆ ಕಂಡಿದೆ. ವಿಜಯಪುರ ನಗರ ಹಾಗೂ ಗ್ರಾಮೀಣ ಭಾಗದಲ್ಲೂ ಕೂಡ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು 100 ಗಡಿಯನ್ನು ದಾಟ್ತಾ ಇವೆ. ಇಂದು ವಿಜಯಪುರ ನಗರದಲ್ಲಿ 79, ಗ್ರಾಮೀಣ ಭಾಗದಲ್ಲಿ 26, ಒಟ್ಟಾರೆ ಟೋಟಲ್ ಇವತ್ತು 105 ಪಾಸಿಟಿವ್ ಕೇಸ್ ದೃಢಪಟ್ಟಿದೆ ವಿಜಯಪುರ ತಾಲೂಕಿನಲ್ಲಿ. ಅದಕ್ಕಾಗಿ ಜನತೆ ಆದಷ್ಟು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಅನ್ನು ಬಳಸಿ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಕೈಜೋಡಿಸಬೇಕಾಗಿದೆ.